ಸಂವಿಧಾನವೇ ಸುಪ್ರೀಂ ಪ್ರಶ್ನಿಸಿದರೆ ತಪ್ಪ. ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಪುರುಷೋತ್ತಮರು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಿರ್ತೇವೆ ಸರ್? ನಾನು ಹೇಳಿದಷ್ಟೇ, ಭಾರತದ ಸಂವಿಧಾನ ಅಂತಕ್ಕಂಥದ್ದು ಶ್ರೇಷ್ಠವಾದಂಥ ಸಂವಿಧಾನ. ಎಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾತಕ್ಕೆ ಅದನ್ನು ಆ ಗ್ರಂಥವನ್ನು ನಾನೇ ಬರೀಬೇಕು ಸಂವಿಧಾನ ಅಂತಕ್ಕಂಥದ್ದನ್ನು, ಅವರ ಇಡೀ ಬದುಕಿನ ಉದ್ದಕ್ಕೂ ಕೂಡ ಅವರ 5 ವರ್ಷದಿಂದ ಸಾಯತನಕನೂ ಕೂಡ ಈ ದೇಶದಲ್ಲಿದ್ದಂಥ ಅಸಮಾನತೆ, ಓಕೆ, ಸಮಾನತೆ ತರಬೇಕು ಅಂತಕ್ಕಂಥ ದೂರದೃಷ್ಟಿ ಚಿಂತನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು, ಅವರು ಕೂಡ ನಾನು ಆ ಜಾಗದಲ್ಲಿ ಇರಲೇಬೇಕು ಅಂತಕ್ಕಂಥದ್ದು, ಆ ಒಬ್ಬರೇ ಬರೆದಿರ್ತಕ್ಕಂಥದ್ದು ಕೂಡ ಎಲ್ಲರೂ ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಇಡೀ ಪ್ರಪಂಚ ಇವತ್ತು ಅವರನ್ನು ಗೌರವಿಸ್ತಿದ್ದಾರೆ. ಇವತ್ತು ಅವರು ವಿಶ್ವ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥದ್ರು ಕೂಡ ಇವತ್ತು ಪ್ರಪಂಚ ಒಪ್ಕೊಂಡಿದೆ. ಅಂಥವ್ರ ಬಗ್ಗೆ, ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ನೀವು ಯಾವುದೇ ವಿಚಾರದ ಸಂದರ್ಭದಲ್ಲಿ ಅವ್ರನ್ನ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅಪವಿತ್ರ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಅವರು ಪದೇ ಪದೇ ಈ ರೀತಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೊಟ್ಟಂಥ ಸಂದರ್ಭದಲ್ಲಿ ಸಮಾಜದ ಸ್ವಸ್ಥತೆ ಯಾವ ರೀತಿ ಅದಗಿಡ್ಬೋದು ಅಂತಕ್ಕಂಥ, ಇವತ್ತು ಕೆಆರ್ ಠಾಣೆ, ಮೈಸೂರಿನ ಕೆಆರ್ ಠಾಣೆಯಲ್ಲಿ ನಿನ್ನೆಯಿಂದ ಇಲ್ಲಿ ತನಕನೂ ಕೂಡ ಧರಣಿ ಕೂತಿದ್ದಾರೆ. ನಿಮ್ಮ ಒಂದು ಮಾತಿನಿಂದ, ನೀವು ಮಾತನಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ವಿವೇಚನೆ, ವಿವೇಕ, ದೂರದೃಷ್ಟಿಯ ಚಿಂತನೆ ಮಾಡಿ ಮಾತನಾಡಬೇಕು ಮಧುಸೂದನ್ ಅವರು. ಇದು ಮಾಡಿದ್ರೆ ಅದು ನಿಮ್ಗೆ ಒಳತಾಗ್ತದೆ, ಇಲ್ಲ ಅಂದರೆ ನೀವು ಅಪರಾಧಿ ಸ್ಥಾನಕ್ಕೆ ನಿಂತ್ಕೋಬೇಕಾಗ್ತದೆ. ಗೋ ಮಧುಸೂದನ್ ಅವರೇ, ಆಸ್ ಎ ಕ್ಲೋಸಿಂಗ್ ರಿಮಾರ್ಕ್. ನಾನು ಯಾವತ್ತೂ ಸಂವಿಧಾನಕ್ಕೆ ಬದ್ಧನಾದಂಥ ವ್ಯಕ್ತಿ, ಸಂವಿಧಾನದ ಉಳಿವಿಗೋಸ್ಕರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ, 16ನೇ ವಯಸ್ಸಿನಲ್ಲೇ ಜೈಲಿಗೆ ಹೋದಂಥ ವ್ಯಕ್ತಿ, ನಾನು ಈ ಥರದ ಎಲ್ಲ ಸಂಗತಿಗಳನ್ನು ಮಾಡ್ಕೊಂಬಂದಿರುವಂಥ ವ್ಯಕ್ತಿ. ನನಗೆ ಸಂವಿಧಾನದ ಬಗ್ಗೆ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಪೂಜನೀಯ ಭಾವನೆ ಇದೆ, ಅದಕ್ಕೂ ಇದಕ್ಕೂ ಥಳಕಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಜಿಂದಾಬಾದ್, ಟಿಪ್ಪು ಮುರ್ದಾಬಾದ್. ಟಿಪ್ಪು ಒಬ್ಬ ದೇಶದ್ರೋಹಿ ಅಂತನ್ನುವಂಥ ಭಾರತೀಯ ಜನತಾ ಪಾರ್ಟಿಯ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವರು ಇದನ್ನು ಅನವಶ್ಯಕವಾಗಿ ರಾಜಕೀಯವಾಗಿ ತಂದು ಇದನ್ನು ಸಂವಿಧಾನಕ್ಕೂ ಟಿಪ್ಪುಗೂ ಥಳಕಾಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಕುಯುಕ್ತಿ ಅಲ್ಲ. ಬಿಜೆಪಿ ಸಂವಿಧಾನ ವಿರೋಧಿ, ಬಿಜೆಪಿ ಮೀಸಲಾತಿ ವಿರೋಧಿ, ಬಿಜೆಪಿಗೆ ಪ್ರಧಾನಮಂತ್ರಿಗಳು ಹಿಡಿದು, ಬಿಜೆಪಿ ಅಧ್ಯಕ್ಷರಿಂದ ಹಿಡಿದು, ಸಂವಿಧಾನ ಹಿಡಿದು, ಕರ್ನಾಟಕದ ಎಲ್ಲ ಬಿಜೆಪಿ ನಾಯಕರುಗಳು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ, ನೋಡಿ. ಸಂವಿಧಾನ ಅಂತಕ್ಕಂಥದ್ದು ಈ ದೇಶದ ಪ್ರಜಾತಂತ್ರದ ವ್ಯವಸ್ಥೆಯ ಧರ್ಮಗ್ರಂಥ ಅಂತ ಹೇಳಿಕ್ ಬಯಸ್ತೀನಿ. ಒಂದು ಎರಡನೇದು, ಈ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬೇಡ ಅಂತಲ್ಲ, ಧರ್ಮ ಗ್ರಂಥ ಅಂತ ಹೇಳಬೇಡಿ ಅಂತ. ಅವರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವದ ಧರ್ಮಗ್ರಂಥ ಅಂದ್ರೆ ಅದರ ಅರ್ಥ ಬಹಳ ಚೆನ್ನಾಗಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ಎರಡನೇದು, 50% ಇವತ್ತೊಂದು ದಿವಸ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ರಿಸರ್ವೇಷನ್ ಪಡ್ಕೊತಾ ಇದ್ದಾರೆ. ಹಾಗಾಗಿ ಇವತ್ತು ಅನೇಕ ಜನ ಅಂಬೇಡ್ಕರ್ ಅವರ ಜೊತೆಗೆ ಅನೇಕ ಜನ, ಸುಮಾರು 101 ಕಾನ್ಸ್ಟಿಟ್ಯೂಷನ್ಗಳನ್ನು ಇಡೀ ಪ್ರಪಂಚದಾದ್ಯಂತ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ನಮ್ಮ ಸಂವಿಧಾನವನ್ನು ಜಗತ್ತಿಗೆ ಅತ್ಯಂತ ಬೃಹದಾಕಾರವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಕೊಟ್ಟಿದ್ದಾರೆ. ಸೊ ಇಂಥ ಸಂವಿಧಾನದಲ್ಲಿರ್ತಕ್ಕಂಥ ಪೀಠಿಕೆಯ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಸಹ ನೀವು ಅವಮಾನ ಮಾಡಬಾರ್ದು, ತೊಂದರೆ ಮಾಡಬಾರ್ದು ಅಂತಕ್ಕಂಥ, ಅದಕ್ಕೆ ಪ್ರಶ್ನೆ ಆಶಯಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು 16 ಜನ ನ್ಯಾಯಮೂರ್ತಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು, ಯಾವುದೇ ಕಾರಣಕ್ಕೂ ನಾವು ಭಾಷೆ ಅಥವಾ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಸಹ ರಾಜಕೀಯ, ವಿಶೇಷವಾಗಿ ಸಮಾಜದ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್, ಸ್ವಲ್ಪ ಗೌರವದಿಂದ. ಈಗ ಸಂವಿಧಾನಕ್ಕೆ ಅಪಚಾರ ಅಂತ ಬಂದಾಗಲೆಲ್ಲ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಿದ್ವಿ ಶಂಕರ್ ಅವರೇ. ಎಮರ್ಜೆನ್ಸಿ ವಿಷಾದ ವ್ಯಕ್ತಪಡಿಸಿ ಸಂವಿಧಾನಕ್ಕೆ ಅಪಚಾರ ಅಂದ್ರೆ ಏನು ಅನ್ನೋ ಪ್ರಶ್ನೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಕ್ಲಾರಿಫಿಕೇಶನ್ ಮಾಡಬೇಕು. ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 21ನೇ ವಯಸ್ಸಿನ ನಂತರದ ವ್ಯಕ್ತಿಗಳಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ರು. ಆ ನಂತರ ಬಂದಂತಹ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲಿ 21 ಬೇಡ 18 ಅಂತ ಹೇಳಿದ್ರು. ಹಾಗಾದ್ರೆ ಅದು ಅಂಬೇಡ್ಕರ್ ಅವರಿಗೆ ಅಪಚಾರ ಆಯ್ತಾ?
ನಾನು ನಾಳೆ ಕಾಲಕ್ಕೆ ಸಂವಿಧಾನ ವಿಚಾರದಲ್ಲಿ ತಿದ್ದುಪಡಿ ಅಂತ ಕರಿತೀವಿ ಸರ್, ಅಮೆಂಡ್ಮೆಂಟ್ ಅಂತ ಕರಿತೀವಿ. ನಾಳೆ ಕಾಲಕ್ಕೆ ಸಂವಿಧಾನದ ವಿಚಾರದಲ್ಲಿ ಚರ್ಚೆ ಮಾಡಬಹುದು, ವಿಚಾರ ಮಾಡಬಹುದು. ಆದ್ರೆ ಇನ್ನೊಬ್ಬರ ಹಕ್ಕುಗಳಿಗೆ ಧಕ್ಕೆ ಆಗುವಂತ ಇರಬಾರ್ದು, ಏನಾದ್ರು ಆಶಯಗಳಿಗೆ ಧಕ್ಕೆ ಆಗಬಾರ್ದು. ಆದ್ರೆ ಇವತ್ತು ಇಂತಹ ವಿಚಾರಗಳನ್ನ ಗಂಭೀರವಾಗಿ ಚಿಂತನೆ ಮಾಡೋ ಬದಲಾಗಿ ಖಂಡಿತವಾಗ್ಲೂ ಸಹ ಪ್ರಚೋದನೆಗಳಿಗಾಗಿ ಅನಗತ್ಯವಾಗಿರ್ತಕ್ಕಂಥ ಸುಳ್ಳು ದೂರುಗಳನ್ನ ಕೊಡುವಂತ ಪ್ರಯತ್ನಗಳನ್ನ ನೀವು ಮಾಡ್ಕೋಬೇಡಿ. ಅನಗತ್ಯವಾಗಿ ಮಾತಾಡುವಂತ ಪ್ರಯತ್ನಗಳನ್ನ ಅವರು ಮಾಡಲ್ಬೇಡ. ವಿವೇಕ್ ರೆಡ್ಡಿ ಅವರು, ವಿವೇಕ್ ರೆಡ್ಡಿ ಫೈನಲಿ ಫೈನಲಿ ವಿವೇಕ್ ರೆಡ್ಡಿ ಅವರು ರಾಜಕೀಯ ಮಾಡಬೇಡ. ಒಂದೇ ಒಂದು ವಿಷಯ, ಸುಳ್ಳು ದೂರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವು ಪ್ಯಾನಲ್ನಲ್ಲಿ ನೀವು ಸ್ಪಷ್ಟವಾಗಿ ಹೇಳಿದ್ರಿ ಆ ವಿಷಯ ಅಲ್ಲಿ ಇರಲೇ ಇಲ್ಲ, ಇಲ್ಲಿ ಚರ್ಚೆನಲ್ಲಿ ಮಾತಾಡಲಿಲ್ಲ, ಒಳ ಅರ್ಥನೂ ಇಲ್ಲ ಅದು. ಹಾಗಾಗಿ ನೀವು ಸುಳ್ಳು ದೂರನ್ನು ಉಪಯೋಗಿಸ್ಕೊಂಡು ಅದರಿಂದ ಒಂದು ಕೇಸ್ ಕಟ್ಟೋದಕ್ಕೆ ಹೋಗಿದ್ದು ಯಾಕೆ ಅನ್ನೋದೇ ಅಂದರೆ ಅದು ಪೂರ್ಣವಾಗಿ ರಾಜಕೀಯವಾಗಿ ಒಂದು ವಿಷಯ. ಸೆಕೆಂಡ್ ಏನಂತಂದರೆ, ಎರಡನೇ ವಿಷಯ ಏನಂತಂದರೆ, ಸಂವಿಧಾನದಲ್ಲಿ ಟಿಪ್ಪುವಿನ ಒರಿಜಿನಲ್ ಸಂವಿಧಾನದಲ್ಲಿ ಟಿಪ್ಪುವಿನ ಒಂದು ಫೋಟೋ ಏನಿದೆ, ನಿಮ್ಮ ಮೂಲವಾದ ಈ ಚರ್ಚೆ ಇದ್ದಿದ್ದದೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ಮೂರನೇ ವಿಷಯ ಏನಂತಂದರೆ, ಪವಿತ್ರತೆಯ ಬಗ್ಗೆ ಮಾತಾಡಿದ್ರೆ, ನೀವು ಸಂವಿಧಾನದ ಪವಿತ್ರತೆಯ ಬಗ್ಗೆ ಅಕ್ಯೂಸ್ ನಂಬರ್ ಒನ್ ಆಗಿರೋದು ಈ ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಂವಿಧಾನ ಫಿನಿಶ್ ಮಾಡಿದ್ರು ಎಮರ್ಜೆನ್ಸಿ ಟೈಮ್ದಲ್ಲಿ, ಎಂಟೈರ್ ಸ್ವಾತಂತ್ರ್ಯಗಳನ್ನೆಲ್ಲ ಕಸಿದ್ಕೊಂಡ್ರು ಜನದಿಂದ. ವಿಷಾದ ಅನ್ನುವಂತ ಸುಂದರವಾದ ಅಕ್ಷರಗಳ ಶಬ್ದ, ವಿಷಾದ ಅನ್ನುವಂತ ಸುಂದರವಾದ ಮೂರು ಅಕ್ಷರಗಳ ಶಬ್ದ ಮಾಡಿಬಿಟ್ಟು ಮರ್ಡರ್ ಮಾಡಿ ಮರ್ಡರ್ ಮಾಡಿ ತಪ್ಪಾಯ್ತು ಅಂತ ಪವಿತ್ರತೆಯ ಸ್ಪೀಚ್ ಗಳನ್ನ ನೀವು ಮಾಡಬೇಡಿ. ಮರ್ಡರ್ ಮಾಡಿಬಿಟ್ಟು ತಪ್ಪಾಯ್ತು ಅಂತ ಹೇಳ್ಬೇಡಿ. ಐದು ಜನ ಗಣ್ಯಾತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗೋಮಧುಸೂದನ್ ಅವರೇ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಶಂಕರಪ್ಪನವರು ಆಡಿದಂಥ ಕ್ಲೋಸಿಂಗ್ ರಿಮಾರ್ಕ್ ನಲ್ಲಿ ಆಡಿದಂಥ ಮಾತುಗಳನ್ನು ಉದಾಹರಣೆಯಾಗಿ ತಗೊಂಡು ಈ ಪ್ಯಾನೆಲ್ ಅನ್ನು ಮುಗಿಸ್ತೀನಿ. ಸುಳ್ಳು ದೂರು ಕೊಡುವ ಮೂಲಕ ಸಮಾಜದ ಶಾಂತಿ ಹದಗೆಡುತ್ತೆ, ಆ ಕೆಲಸವನ್ನು ಈ ಕಡೆಯವರು ಮಾಡೋದು ಬೇಡ. ತಪ್ಪು ಹೇಳಿಕೆಗಳನ್ನು ಕೊಡುವ ಮೂಲಕ ಸಮಾಜದ ಶಾಂತಿ ಹದಗೆಡುತ್ತೆ, ಆ ಕೆಲಸವನ್ನು ಆ ಕಡೆಯವರು ಮಾಡೋದು ಬೇಡ. ಎಸ್, ಇದು ಪರ್ಫೆಕ್ಟ್ ಕ್ಲೋಸಿಂಗ್ ರಿಮಾರ್ಕ್ ಅಂತ ಅನಿಸುತ್ತೆ. ಇದರೊಂದಿಗೆ ನಾನು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.